ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಅಗ್ರಿಕಲ್ಚರ್ ಎಜುಕೇಷನ್ ವಿಡಿಯೋಗೆ ಸ್ವಾಗತ. ರೈತರೇ, ಇವತ್ತಿನ ಸಂಚಿಕೆ ನಾವು ಶುಂಠಿ ಬೆಳೆ ಬಿತ್ತನೆಗೆ ಸಕಾಲ ಸಮಯವಾಗಿರೋದ್ರಿಂದ ಶುಂಠಿ ಬೆಳೆಯಲ್ಲಿ ಬೀಜೋಪಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಬೀಜೋಪಚಾರ ಅಂದ್ರೇನು ಮತ್ತು ಅದನ್ನು ಎದಕ್ಕೆ ಮಾಡಬೇಕು ಅನ್ನೋದು, ಅದರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ರೈತರೇ, ಬೀಜೋಪಚಾರ ಅಂತಂದರೆ ಯಾವುದೇ ರೋಗನಾಶಕ, ಕೀಟನಾಶಕ ಅಥವಾ ಜೈವಿಕ ನಿಯಂತ್ರಕಗಳನ್ನು ಬಿತ್ತನೆ ಬೀಜದೊಂದಿಗೆ ಉಪಚರಿಸಿ ಬಿತ್ತನೆ ಮಾಡುವುದನ್ನು ನಾವು ಬೀಜೋಪಚಾರ ಅಂತ ಕರಿತೀವಿ. ಮತ್ತು ಇದರಿಂದ ಆಗುವಂಥ ಉಪಯೋಗಗಳು ಅಂದರೆ, ಒಂದು ನಾಣ್ಣುಡಿದಿ ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದು ವಾಸಿ. ಅಂದರೆ ಒಂದು ಬೆಳೆ ಅಂತಂದರೆ ಸಾಮಾನ್ಯವಾಗಿ ರೋಗ ಆಗಿ ಅಟ್ಯಾಕ್ ಆಗಿರ್ಬೋದು, ಕೀಡೆ ಅಟ್ಯಾಕ್ ಆಗಿರ್ಬೋದು, ಸರ್ವೆ ಸಾಮಾನ್ಯ. ಸೊ ರೋಗ ಬಂದಾದಮೇಲೆ ಸ್ಪ್ರೇ ಮಾಡೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚೆನೇ ಸ್ಪ್ರೇ ಮಾಡೋದ್ರಿಂದ ಕೆಮಿಕಲ್ಸ್ ಆಗಿ ಮಾಡುವಂಥ ಖರ್ಚು ಉಳಿಯುತ್ತೆ, ಮತ್ತು ಲೇಬರ್ಸ್ ಖರ್ಚು ಉಳಿತಾಯ ಮಾಡ್ಬೋದು, ಮತ್ತು ರೋಗರಹಿತ ನಾವು ಬೆಳೆಯನ್ನು ನಾವು ಪಡೆದುಕೊಳ್ಳಬಹುದು. ಮತ್ತು ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಾಗಿರ್ಬೋದು, ಮತ್ತು ಬಿತ್ತನೆ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ತಡೆಗಟ್ಬೋದು, ಮತ್ತು ಅಧಿಕ ಇಳುವರಿನೂ ಕೂಡ ನಾವು ಪಡೆಯಬಹುದಾಗಿದೆ. ಸೊ ಇದಿಷ್ಟು ಬೀಜೋಪಚಾರ ಅಂದ್ರೇನು ಮತ್ತು ಅದರಿಂದ ಆಗುವಂಥ ಉಪಯೋಗಗಳು. ಸೊ ಇವಾಗ ಶುಂಠಿಯಲ್ಲಿ ಯಾವ ರೀತಿ ನಾವು ಬೀಜೋಪಚಾರ ಮಾಡಬೇಕು ಮತ್ತು ಅದರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ತಿಳಿಯೋಣ. ರೈತರ ಸಾಮಾನ್ಯವಾಗಿ ಶುಂಠಿಯಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋಂಥ ರೋಗ ಮತ್ತು ಕೀಡೆ ಅಂತಂದರೆ ಶುಂಠಿ ಗೆಡ್ಡೆ ಕೊಳೆಯ ರೋಗ ಮತ್ತು ಕಾಂಡ ಕೊರೆಯ ಹುಳು. ಅದರಲ್ಲೂ ಶುಂಠಿ ಗೆಡ್ಡೆ ಕೊಳೆಯ ರೋಗ ಅಂದರೆ ಒಂಥರ ಕ್ಯಾನ್ಸರ್ ಇದ್ದಂಗೆ. ಅಂದರೆ ಕ್ಯಾನ್ಸರ್ ಬಂದಾದಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟು ಕಷ್ಟನೋ ಅದೇ ರೀತಿ ಶುಂಠಿಯಲ್ಲಿ ಗೆಡ್ಡೆ ಕೊಳೆಯ ರೋಗನ ಬಂದಾದಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನಾವು ಮೊದಲೇ ಬೀಜೋಪಚಾರ ಮಾಡೋದ್ರಿಂದ ನಾವು ಆಲ್ಮೋಸ್ಟ್ ಒಂದು 50% ಅಷ್ಟು ನಾವು ಆ ಗೆಡ್ಡೆ ಕೊಳೆಯ ರೋಗ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಆ ಬೀಜೋಪಚಾರನ ಯಾವ ರೀತಿ ಮಾಡೋದನ್ನು ತಿಳ್ಕೊಳ್ಳೋಣ. ರೈತರೇ, ಶುಂಠಿಯಲ್ಲಿ ಬೀಜೋಪಚಾರ ಅಂದರೆ ನಾವು ಇಂಡೋಫಿಲ್ ಕಂಪ್ನಿಯ ಸ್ಪ್ರಿಂಟು, ಫ್ಲಾಶು ಮತ್ತು ಬ್ಯಾಟ್ರಿ ನಾಶಕದಿಂದ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಸ್ಪ್ರಿಂಟಲ್ಲಿ ನಾವು ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಜಬ್ ಇರುತ್ತೆ, ಫ್ಲಾಶಲ್ಲಿ ಕ್ವಿನಾಲ್ಫಾಸ್ ಇರುತ್ತೆ. ಸೊ ರೈತರೇ, ಸ್ಪ್ರಿಂಟನ್ನ ನಾವು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಹಾಕಬೇಕಾಗುತ್ತೆ, ಫ್ಲಾಶ್ನ 2.5 ಮಿಲಿ ಹಾಕಬೇಕು, ಮತ್ತು ಬ್ಯಾಟ್ರಿ ನಾಶಕ 1/2 ಗ್ರಾಮ್. ಸೊ ನಾವು ಇನ್ನು 1 ಎಕರೆಗೆ ಬೇಕಾಗುವಂಥ ಬೀಜಗಳನ್ನ ಬೀಜೋಪಚಾರ ಅಳತೆ ಮಾಡೋದಂತಂದರೆ ಸುಮಾರು 1 ಎಕರೆಗೆ ನಾವು 200 ಲೀಟ್ರ್ ನೀರಿಗೆ 600 ಗ್ರಾಮ್ ಸ್ಪ್ರಿಂಟು ಮತ್ತು 500 ಮಿಲಿ ಫ್ಲಾಶು ಮತ್ತು 100 ಗ್ರಾಮು ಬ್ಯಾಟ್ರಿ ನಾಶಕನ ನಾವು 200 ಲೀಟ್ರ್ ನೀರಿಗೆ ಒಂದು ಡ್ರಮ್ಗಾಗಿ ಮೀನ್ಸ್ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಆ ಸೊಲ್ಯೂಷನ್ಗೆ ನಾವು ಸುಮಾರು 12-15 ಕ್ವಿಂಟಲ್ ಗೆಡ್ಡೆಗಳು ನಾವು ಯೂಸ್ ಮಾಡ್ತಾರೆ. ರೈತರು ಸಾಮಾನ್ಯವಾಗಿ 1 ಎಕರೆಗೆ 12-15 ಕ್ವಿಂಟಲ್ ನಾವು ಬಿತ್ತನೆ ಬೀಜಗಳನ್ನ ಯೂಸ್ ಮಾಡ್ತಾರೆ. ಸೊ 12-15 ಕ್ವಿಂಟಲ್ ಬಿತ್ತನೆ ಬೀಜಗಳನ್ನ ನಾವು ಈರುಳ್ಳಿ ಚೀಲದಲ್ಲಿ ನಾವು ಆ ಸೊಲ್ಯೂಷನ್ಗೆ ಅದ್ದಿ 15-20 ನಿಮಿಷ ನಾವು ಆ ಸೊಲ್ಯೂಷನ್ಗೆ ಅದ್ದಬೇಕಾಗುತ್ತೆ. 15-20 ನಿಮಿಷ ಆದ ನಂತರ ಅದನ್ನು ನೆರಳಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಅಂದರೆ ಒಂದು 50% ಅಷ್ಟು ನಾವು ಶುಂಠಿ ಗೆಡ್ಡೆ ಕೊಳೆಯೋಗ ನಾವು ಕಂಟ್ರೋಲ್ ಮಾಡ್ಬೋದು, ಮತ್ತು ಹಾಗೆ ಕಾಂಡ ಕೊರೆ ಕೊಳವನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಮತ್ತು ರೋಗರಹಿತ ಮತ್ತು ಕೆಮಿಕಲ್ಸ್ನ ಕಡಿಮೆ ಮಾಡ್ಬೋದು, ಮತ್ತು ರೋಗರಹಿತ ಬೆಳೆಯನ್ನು ನಾವು ಪಡೆಯಬಹುದು. ಮತ್ತು ಇನ್ನು ಸ್ಪ್ರಿಂಟಿಂದ ಯಾಕೆ ಮಾಡಬೇಕು ಬೀಜೋಪಚಾರನ ಅಂದರೆ ಸ್ಪ್ರಿಂಟಿಂದ ಆಗುವಂಥ ಉಪಯೋಗಗಳು ಏನಂತಂದರೆ, ಸ್ಪ್ರಿಂಟಿಂದ ಮಾಡೋದ್ರಿಂದ ಒಂದು ಉತ್ತಮ ಮಳೆಗೆ ಪ್ರಮಾಣ ಅಂದರೆ ಏನು ಜರ್ಮಿನೇಷನ್ ಪರ್ಸೆಂಟೇಜ್ ನಾವು ಜಾಸ್ತಿ ಪಡೆದುಕೊಳ್ಬೋದು, ಮತ್ತು ರೋಗರಹಿತ ಮತ್ತು ಶಕ್ತಿಯುತ ಬೆಳೆ. ಅಂದರೆ ಸಾಮಾನ್ಯ ಎಲ್ಲೇ ಬೆಳೆ ಬೆಳೆಯುತ್ತೆ ಆದರೆ ಸ್ಪ್ರಿಂಟಿಂದ ಏನು ಬೀಜೋಪಚಾರ ಮಾಡೋದ್ರಿಂದ ಒಂದು ಒಳ್ಳೆಯ ಶಕ್ತಿಯುತ ಸ್ಟ್ರೆಂತ್ ಆಗಿರುವಂಥ ಬೆಳೆಯನ್ನು ನಾವು ಪಡೆಯಬಹುದು, ಮತ್ತು ಅಧಿಕ ಇಳುವರಿ ಮತ್ತು ಅಧಿಕ ಲಾಭ. ಅಂದರೆ ಅಧಿಕ ಇಳುವರಿ ಯಾವಾಗ ಬರುತ್ತೆ, ಸಾಮಾನ್ಯವಾಗಿ ನಾವು ಅಧಿಕ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದಾಗುತ್ತೆ. ರೈತರೇ, ಈ ಎಲ್ಲ ಇಂಡೋಫಿಲ್ ಕಂಪನಿಯ ಎಲ್ಲ ಪ್ರಾಡಕ್ಟ್ಗಳು ಕೂಡ ನಮ್ಮ ಅಗ್ರಿಪ್ಲೆಕ್ಸ್ನಲ್ಲಿ ಸಿಗ್ತವೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಇಂಡೋಫಿಲ್ ಪ್ರಾಡಕ್ಟ್ ಬೇಕಂತಂದರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಕರೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಎಲ್ಲ ಪ್ರಾಡಕ್ಟ್ನ ನೀವು ಮನೆ ಬಾಗಿಲಿಗೆ ತರಿಸ್ಕೋಬೋದಾಗುತ್ತೆ. ನಮಸ್ಕಾರ.